ಒಬ್ಬ ಯುವಕ ಬಹಳ ಕ್ರಿಯಾಶೀಲವಾಗಿ ಸಮಾಜ ಜೊತೆ ತನ್ನನ್ನ ತೊಡಸ್ಕೊಂಡಿದಂತ ರಾಮದಾಸ್ ಅವರನ್ನ ಪಕ್ಷಕ್ಕೆ ಕರೆತಂದು ಟಿಕೆಟ್ ಕೊಟ್ಟು ಕಾರ್ಯಕರ್ತರ ಮಡಿಲಿಗೆ ಹಾಕಿ ಅವರನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಹೇಳಿ ಪಕ್ಷ ಅವತ್ತು ಸೂಚನೆ ಕೊಟ್ಟಿತ್ತು. ರಾಮದಾಸ್ ಅವರು ಗೆದ್ದು ಪಕ್ಷದ ನಾಯಕರಾಗಿ ಈ ಭಾಗದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ನಾಲ್ಕು ಬಾರಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿ ಅಪಾರವಾಗಿ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು ಆರು ಬಾರಿ ಈ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಸಚಿವರಾಗಿಯೂ ಕೂಡ ಇವತ್ತೇನು ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಅಂತ ಏನು ಹೇಳ್ತೀವಿ ಅದನ್ನು ಮೂಲದಲ್ಲಿ ಆ ಥರ ಜನರಿಕ್ ಮೆಡಿಸಿನ್ಗಳನ್ನು ಒಂದು ಶಾಪನ್ನು ಕೇರ್ ಹಾಸ್ಪಿಟಲಲ್ಲಿ ಓಪನ್ ಮಾಡಿಸಿ ದೇಶಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಮಾಡಿದಂಥವ್ರು ರಾಮದಾಸ್ ಅವರು. ಸತತ 30 ವರ್ಷಗಳ ಕಾಲ ಕೃಷ್ಣರಾಜ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ನಾಯಕರಾಗಿ ಅವರು ದುಡಿದಿದ್ದಾರೆ. ಈ ಬಾರಿ ಪಕ್ಷ ನಮ್ಮ ಕಾರ್ಯಕರ್ತರ ಕಣ್ಮಣಿಯಾಗಿರುವಂತಹ ಪಕ್ಷಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದಲ್ಲಿ ಕಳೆದ 30-35 ವರ್ಷಗಳಿಂದ ದುಡಿದಿರುವಂತಹ ಶ್ರೀವತ್ಸ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಹಾಗಾಗಿ ಶ್ರೀವತ್ಸ ಅವರು ಪಕ್ಷವನ್ನು ತಾಯಿ ಅಂತ ಭಾವಿಸುವಂತಹ ರಾಮದಾಸ್ ಅವರ ಆಶೀರ್ವಾದವನ್ನು ಒಬ್ಬ ಕಿರಿಯ ಸಹೋದರನಾಗಿ ಪಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಂದಿದ್ದರು. ಸಹಜವಾಗಿ 30 ವರ್ಷಗಳಿಂದ ಈ ಕ್ಷೇತ್ರವನ್ನು ಪಕ್ಷದ ವತಿಯಿಂದ ಪ್ರತಿನಿಧಿಸಿರುವಂಥ 4 ಬಾರಿ ಶಾಸಕರಾಗಿರುವಂಥ ರಾಮದಾಸ್ ಅವರಿಗೆ ಇನ್ನೂ ಹಲವು ಯೋಚನೆಗಳು ಕನಸುಗಳು ಇದ್ದು ಹಾಗಾಗಿ ಅವರಿಗೆ ಈ ಸಾರಿ ವತ್ಸಣ್ಣ ಅವರಿಗೆ ಅವಕಾಶನ ಮಾಡಿಕೊಟ್ಟಾಗ ಅವರಿಗೆ ನೋವಾಗಿದೆ ಅನ್ನೋದನ್ನು ಅವರು ನನಗೆ ಇದೊಂದು ಅವಕಾಶನ ಕೊಡಿ ಅಂತಲೂ ಕೂಡ ಅವರು ಮಾಧ್ಯಮಗಳಿಗೂ ಕೂಡ ಹಿಂದೆ ಹೇಳಿದರು. ಇವಾಗ ಟಿಕೆಟ್ ಅನೌನ್ಸ್ ಆದ ನಂತರ ವತ್ಸಣ್ಣ ಅವರು ಅಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಬಹಳ 30 ವರ್ಷಗಳಿಂದ 25-30 ವರ್ಷಗಳಿಂದ ರಾಮದಾಸ್ ಅವರ ಜೊತೆ ತಮ್ಮನ್ನು ಜೋಡಿಸ್ಕೊಂಡಿರುವಂಥ ಒಂದು ಅವಿನಾವಭಾವ ಸಂಬಂಧನ ಇಟ್ಕೊಂಡಿರುವಂತಹ ಒಂದಷ್ಟು ಕಾರ್ಯಕರ್ತರಿಗೆ ತಮ್ಮ ನಾಯಕನಿಗೆ ಈ ಸರಿ ಅವಕಾಶ ಆಗಿಲ್ಲ ಅಂದಾಗ ಅದು ನೋವಾಗಿ ಆಗುತ್ತಿಲ್ಲ ಅಂತಲ್ಲ, ಆ ಥರ ಕಾರ್ಯಕರ್ತರು ಕೂಡ ಅವರ ನೋವನ್ನು ಕೂಡ ಅವ್ರ ಬಳಿಯಲ್ಲಿ ತೋಡ್ಕೊಳ್ತಾ ಇದ್ದರು. ಹಾಗಾಗಿ ಅಲ್ಲಿ ನಾವು ಕೂಡ ಹೋಗಿ ರಾಮದಾಸ್ ಅವರ ಹತ್ರ ಕೇಳಿಕೊಂಡು ನಮ್ಮ ಅಬ್ಸರ್ವರ್ ಆಗಿ ರಾಜೀವ್ ಬಬ್ಬರ್ ಅವರು ಬಂದಿದ್ದಾರೆ, ಅವರು ಕೂಡ ರಾಮದಾಸ್ ಅವ್ರ ಹತ್ರ ಮಾತಾಡಿದರು. ಆಗ ಅವರು ನಾಳೆ ಒಂದು ಟೈಮನ್ನು ಹೇಳ್ತೇನೆ, ಹಾಗೆ ಬನ್ನಿ, ನಾನು ನಿಮಗೆ ಖಂಡಿತ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ, ಕಾರ್ಯಕರ್ತರನ್ನ ನಾನೇ ಸಮಾಧಾನ ಮಾಡ್ತೀನಿ, ನಾನು ಪಕ್ಷದ ಜೊತೆ ಯಾವತ್ತೂ ಇರ್ತೀನಿ, ಪಕ್ಷ ಏನು ಹೇಳುತ್ತೆ ಅದಕ್ಕೆ ತೀರ್ಪಿಗೆ ನಾವೆಲ್ಲ ಬದ್ಧರಾಗಿರಲೇಬೇಕು, ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷವನ್ನು ಸದಾ ತಾಯಿ ಅಂತ ಹೇಳುವಂತಹ ರಾಮದಾಸ್ ಅವರ ಅವರ ಭಾವನೆಗಳು ನಮಗೆ ಖಂಡಿತ ಅರ್ಥವಾಗುತ್ತೆ. ಅವರು ನಮ್ಮೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯನ್ನು ಹಾಕ್ಕೊಡುವಂತಹ ಒಬ್ಬ ವ್ಯಕ್ತಿ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ನಾಳೆ ಅವರೇ ಹೇಳಿದರೆ ನಾಳೆ ಒಂದು ಟೈಮ್ ಕೊಡ್ತೀನಿ ಬನ್ನಿ ಅಂತೇಳಿ ಹೇಳಿದರೆ ವತ್ಸಣ್ಣ ಅವ್ರಿಗೂ ಕೂಡ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಆಶೀರ್ವಾದ ವತ್ಸಣ್ಣ ಅವ್ರಿಗೂ ಇದೆ. ಖಂಡಿತ 20ನೇ ತಾರೀಕು ವತ್ಸಣ್ಣ ಅವರು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ರಾಮದಾಸ್ ಅವರು ಅವರ ಅಣ್ಣನಾಗಿ ಬಂದು ನಿಂತ್ಕೊಂಡು ಅವರೇ ಕಳಿಸ್ತೀನಿ ಅಂತ ಹೇಳಿ ಖಂಡಿತ ಪಕ್ಕದಲ್ಲಿ ಬಂದು ನಿಂತಿರ್ತಾರೆ ಅಂತ ಹೇಳಿ ನನಗೆ ಖಚಿತವಾದ ವಿಶ್ವಾಸ ಇದೆ. ನಮ್ಮ ಅಬ್ಸರ್ವರು ಕೂಡ ಮಾತಾಡಿದರು, ನಾವು ನಮ್ಮ ಭಾವನೆಗಳನ್ನು ಹೇಳಿ ಕಳಿಸಿದ್ದು. ಇವತ್ತು ಇಲ್ಲಿ ಅವರ ಕಾರ್ಯಕರ್ತರು ಎಲ್ಲ ಅಂದರೆ ಅವರ ಜೊತೆ ಜೋಡಿಸ್ಕೊಂಡಿರುವಂಥ ಕಾರ್ಯಕರ್ತರನ್ನು ಕೂಡ ಎಲ್ಲ ಇದ್ದವರು, ಅವ್ರನ್ನೆಲ್ಲ ಸಮಾಧಾನ ಮಾಡಿ ನಾಳೆ ಭೇಟಿ ಆಗ್ತೀನಿ. ಪಕ್ಷವನ್ನ ತಾಯಿ ಅಂತ ಭಾವಿಸುವವರು ತಾಯಿನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರು ನಮ್ಮ ನಾಯಕರು, ಅವರು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟೇ ಕೊಡ್ತಾರೆ. ರಘುಪತಿ ಭಟ್ರನ್ನು ಕೂಡ ಉಡುಪಿನಲ್ಲಿ ಅವರ ಟಿಕೆಟು ಕೂಡ ಅವರಿಗೂ ಕೈ ತಪ್ಪಿದಾಗ ಯಶಪಾಲ್ ಸುವರ್ಣ ಅವರನ್ನು ನನ್ನ ತಮ್ಮ ನಾನೇ ಗೆಲ್ಸಿ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೊಂದು ಒಂದು ಮಾದರಿಯಾಗಿದ್ದಾರೆ. ನಮ್ಮ ರಾಮದಾಸ್ ಅವರು ಕೂಡ ಪಕ್ಷದ ವಿಚಾರಕ್ಕೆ ಬಂದಾಗ ಯಾವಾಗಲೂ ಕೂಡ ತಾಯಿ ಅಂತ ಅವರು ಭಾವಿಸಿರುವಂಥವ್ರು. ನಮಗೆ ನಮ್ಮಣ್ಣನ ಬಗ್ಗೆ ನಮಗೆ ವಿಶ್ವಾಸ ಇದೆ. ಖಂಡಿತ ಅವರು ವತ್ಸಣ್ಣ ಅವರಿಗೆ ಒಬ್ಬ ಸಹೋದರನಿಗೆ ಆಶೀರ್ವಾದ ಮಾಡ್ತಾರೆ. ವತ್ಸಣ್ಣ ಅವರು ಕೂಡ ಅವರ ಎಲ್ಲ ಚುನಾವಣೆಗಳಲ್ಲೂ ಅವ್ರ ಪರವಾಗಿ ಅವ್ರು ದುಡಿದಿದ್ದಾರೆ, ತಮ್ಮಂಗೆ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷದ ತಾಯಿಯೇ ಭಾವನೆಯನ್ನು ಹೊಂದಿರುವಂತಹ ತಾಯಿ ಸ್ಥಾನದಲ್ಲಿ ಇಟ್ಟಿರುವಂತಹ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.